ಐನೂರಿಂದ ಆರುನೂರಿಂದ ಎಣಿಯೋದು ತುಂಬ ಕಷ್ಟ. ಪ್ರತಿಯೊಬ್ಬರು ಡೈರೆಕ್ಟರ್ ಎಸ್ಪೆಷಲಿ ಅನಿಲ್ ಅವರು ತುಂಬಾನೇ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ. ಎರಡನೇದು ಡ್ಯೂರಿಯೇಷನ್ ಆಫ್ ದ ಸಾಂಗ್ 2 hours 15 minutes. ಸೊ ಇವರೊಬ್ಬರು ನಾಯಕರಾದ್ರೆ ಇನ್ನೊಬ್ಬರು ನಾಯಕರು ಏನಕ್ಕೆ ಅಂದರೆ ಒಬ್ಬ ಹಾಸ್ಯ ಕಲಾವಿದನ್ನು ಮೇನ್ ಸ್ಟ್ರೀಮ್ ಒಂದು ಬಂಡವಾಳ ಹಾಕೋದು ಅದಕ್ಕೆ ನಿಜವಾಗ್ಲೂ ಮನಸ್ಸಬೇಕು. ಆ್ಯಂಡ್ ಆಲ್ಸೋ ಅದನ್ನು ನಾನು ಹಾಕೋದ್ರು ನಾನು ರಿಕವರಿ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇರಬೇಕು. ಎಲ್ಲಕ್ಕಿಂತ ಎಲ್ಲದಕ್ಕಿಂತ ಹೆಚ್ಚಾಗಿ ಬಿಸ್ನೆಸ್ ಪಕ್ವಾಗುತ್ತೆ. ಸೊ ಪಕ್ಕ ಬಿಸ್ನೆಸ್ ನಾನು ಆಲ್ಸೋ ಒಳ್ಳೆ ಮನಸ್ಸಿರೋ ವ್ಯಕ್ತಿ ಅದಕ್ಕೆ ಚಿಕ್ಕಣ್ಣನಿಗೆ ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಥರ ನಿರ್ಮಾಪಕರು ಸಾಕಷ್ಟು ಜನಕ್ಕೆ ಅವಕಾಶ ಕೊಟ್ಟರೆ ಕನ್ನಡ ಇಂಡಸ್ಟ್ರಿ ಇನ್ನೂ ದೊಡ್ಡದಾಗುತ್ತೆ. ಮೇನ್ ಹೀರೋಸು ಇವರಿದ್ದರೆ ಚೆನ್ನಾಗಿ ನ್ಯಾಚುರಲ್ ಆಗಿ ಇಂಟ್ರೆಸ್ಟ್ ಕಾಣಿಸುತ್ತೆ. ಡಾನ್ಸ್ ಅಲ್ಲೇ ಆಗಲಿ ಫೈಟ್ ಅಲ್ಲೇ ಆಗಲಿ ಎಫರ್ಟ್ ಕಾಣಿಸುತ್ತೆ. ಸೊ ಇಡೀ ಎಂಟೈರ್ ಉಪಾಧ್ಯಕ್ಷ ಟೀಮ್ ಆಲ್ ದ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದರೆ ತುಂಬಾ ಚೆನ್ನಾಗಿದೆ. ಎಲ್ಲ ವಲ್ಗಾರಿಟಿ ಇಲ್ಲ, 100% ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್. ಆಲ್ ದಿ ಬೆಸ್ಟ್ ಇದು ಎಂಟೈರ್ ಟೀಮ್ ಅಂತ ಹೇಳ್ತಾ ನಮ್ಮ ಮಾತು ಮುಗಿಸ್ತೀನಿ. ಜಯ ಆಂಜನೇಯ. ನಿಮ್ಮ ಫ್ಯಾನ್ಸ್ ಕೂಡ ಮಾರ್ಟಿನ್ ಇದೇ ರೀತಿ ಇದಕ್ಕೆ ದೊಡ್ಡದಾಗಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಕಾಯ್ತಿದ್ದಾರೆ. ಮಾರ್ಟಿನ್ ಯಾವಾಗ ಬರುತ್ತೆ? ಇವತ್ತು ಉಪಾಧ್ಯಕ್ಷ ಮಾರ್ಟಿನ್ ಹೇಳ್ತೀನಿ. ನೋಡ್ ಮಾಡಿ ಜಗಿಬಾಯಿ ಸರ್, ಧ್ರುವ ಸರ್, ನ್ಯಾಚುರಲ್ ಉಮಾಪತಿ ಸರ್ ದೊಡ್ಡ ನಿರ್ಮಾಪಕರು, ದೊಡ್ಡ ಸಿನಿಮಾಗಳನ್ನು ಮಾಡ್ತಾರೆ. ನೀವು ಮುಂದಿನ ದಿನಗಳಲ್ಲಿ ಕೈ ಜೋಡಿಸುವಂತಹ ಸಾಧ್ಯತೆಗಳಿದೆಯಾ ಸಂದರ್ಭ ಬಂದ್ರೆ? ಅಣ್ಣ ಎಷ್ಟೋ ನಿಮ್ಮ ಮೂವಿದೆ ಡೈಲಾಗ್ ಗಳಿಕ್ಕೆ, ಸೊ ಎಷ್ಟು ಎಂಜಾಯ್ ಮಾಡಿದ್ರೆ? ಇಲ್ಲ, ನಮ್ಮ ಮೂವಿ ಡೈಲಾಗ್ ಇತ್ತು ಅಂತ ಅಲ್ಲ, ಕರೆಕ್ಟ್ ಡೈರೆಕ್ಟರು 5th reel 6th reel ಹಿಡಿಯೋದೇ ಕಷ್ಟ ಆಡಿಯನ್ಸ್ನ. ಸೊ ಅದನ್ನು ತುಂಬ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಮಾಡಬೇಕು. ಚೆನ್ನಾಗಿದೆ, ಎಲ್ಲರೂ ಎಂಜಾಯ್ ಮಾಡೋಣ. ಪರ್ಟಿಕ್ಯುಲರ್ ನಿಮ್ಮ ಮೂವಿ ಡೈಲಾಗ್ ಅದನ್ನ ಕೇಳಿದಾಗ ಹೇಗನ್ನಿಸ್ತು ಅಂತ, ಅದು ಕಾಮಿಡಿ ಕ್ಯಾರಿ ಆಗುವಂತ ಸಂದರ್ಭ ಸರ್, ಸೀರಿಯಸ್ ಆಗಿ ಹೇಳಿರುತ್ತೆ. ಕರೆಕ್ಟ್ ಆಗಿ ಆ ಸಿಚುಯೇಷನ್ಗೆ ಬರ್ದಿದ್ದಂತ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳ, ಅದನ್ನೇ ನಾನು ಹೇಳ್ತಾರೆ. ಡೈರೆಕ್ಟರ್ಸ್ ವರ್ಕ್ ಇದು ಕಾಣಿಸುತ್ತೆ. ಒಂದೊಳ್ಳೆ ಸಿನಿಮಾ, ಅಧ್ಯಕ್ಷ 8 years ಹಿಂದೆ ಬಂದಿತ್ತು ಮಿರಾಕಲ್, ಈಗ ಉಪಾಧ್ಯಕ್ಷ ಚಿಕ್ಕಣ್ಣ ಮಾಡ್ತಾರೆ, ನೆಕ್ಸ್ಟ್ ಗೌರವ ಅಧ್ಯಕ್ಷ ನಮ್ಮ ಉಮಾಪತಿ ಸರ್ ಮಾಡಲಿ, ಒಳ್ಳೇದಾಗ್ಲಿ. ಕಂಪ್ಲೀಟ್ ಕಾಮಿಡಿ ಸಿನಿಮಾ. ಚಿಕ್ಕಣ್ಣ ಅವರು ಸುಮ್ಮನೆ ನಿಂತ್ಕ ಸುಮ್ಮನೆ ಅಲ್ಲ, ಚಿಕ್ಕಣ್ಣ ಅವರು ಬಹಳ ಅದ್ಭುತವಾಗಿ ತುಂಬಾ ಕಾಮಿಡಿ, ಆಮೇಲೆ ಉಮಾಪತಿ ಸರ್ ಪ್ರೊಡಕ್ಷನ್ ಬಂದಿರೋದೆಲ್ಲ ದೊಡ್ಡ ದೊಡ್ಡ ಸಿನಿಮಾಗಳು. ಸೊ ಈ ಸಿನಿಮಾನು ದೊಡ್ಡ ಸಿನಿಮಾನೇ ಅದೇ ಸಾಲಿನಲ್ಲಿ. ಸೊ ಅದೇ ಸಾಲಿನಲ್ಲಿ ನಿಂತ್ಕೊಳ್ಳಿ ಅಂತ ನಾನು ಈ ಮೂಲಕ ಹಾರೈಸ್ತೀನಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು. ಶ್ರೀಮತಿ ಪ್ರೊಡಕ್ಷನ್ ಒಂದು ಅವಾರ್ಡ್ ಸಿನಿಮಾ ಕೂಡ ಮಾಡಿದ್ರು, ಬಹಳ ದೊಡ್ಡ ಮಟ್ಟಕ್ಕೆ ರಾಷ್ಟ್ರಾದ್ಯಂತ ರಾಜ್ಯಾದ್ಯಂತ ಸೌಂಡ್ ಆಯ್ತು. ಈಗ ಉಪಾಧ್ಯಕ್ಷ 8 years ಹಿಂದೆ ಏನ್ ಮಿರಾಕಲ್ ಆಗಿತ್ತು ಅದು ಇವತ್ತು ನಮ್ಮ ಧ್ರುವ ಸರ್ ಜೊತೆ ನೋಡಕ್ ಬಂದಾಗ ಗೊತ್ತಾಗ್ತಾ ಇದೆ. ಅವ್ರಿಗೆ ಬಹುಶಃ ಅವ್ರ ಆಪ್ತರಿಗೆ ಸೀಟ್ ಕೂಡ ಸಿಗ್ತಿರ್ಲಿಲ್ಲ ಬಾಲ್ಕನ್ಲಿ, ಎಲ್ಲ ಕೆಳಗೆ ಕೂತಿರು. ನಾನು ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಖುಷಿಯಿಂದ ಇದು ಎಸ್ಪೆಷಲಿ ಹೊಸ ವರ್ಷದಲ್ಲಿ ಮೊದಲ ಸಕ್ಸಸ್ ಸಿನಿಮಾ ಚಿಕ್ಕಣ್ಣವರ ಉಪಾಧ್ಯಕ್ಷ. ನಿರ್ಮಾಪಕರಿಗೆ ಅಭಿನಂದನೆಗಳು. ಆ ಶರಣ್ ಅವರು ಅಧ್ಯಕ್ಷ ಮಾಡಿದ್ರು, ಚಿಕ್ಕಣ್ಣ 8 years ಆದ್ಮೇಲೆ ಉಪಾಧ್ಯಕ್ಷ ಮಾಡಿದ್ರು. ಇವರು ಹೆಚ್ಚು ಕಡಿಮೆ ರೆಡಿ ಆಗ್ತಿರು ನೋಡ್ರೆ, ಗೌರವ ಅಧ್ಯಕ್ಷ, ಖಜಾಂಚಿ, ಸೆಕ್ರೆಟರಿ ಆಗಂಗ್ ನೋಡ, ಅವ್ರ ಹಂಗ ಆಗಂಗ್ ರೆಡಿ ಆಯ್ತಾರೆ ಪಾಪ, ಜಿಮ್ ಗಿಮ್ ಎಲ್ಲ ಮಾಡ್ಕೊಂಡು. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ತುಂಬಾ ಒಳ್ಳೆ ಕಾಮಿಡಿ ಸಿನಿಮಾ. ಫ್ಯಾಮಿಲಿ ಸಮೇತ ನೋಡಿ, ನೋಡಿದ್ರಲ್ಲ ಇವತ್ತು ನಮ್ಮ ಧ್ರುವ ಸರ್ ಬಂದಾಗ ಒಂದ್ ಸೀಟು ಕೂತ್ಕೊಂಡೆಲ್ಲ ನೆಲದ ಮೇಲೆ ಕೂತ್ಕೊಂಡು ನೋಡ್ತಾರೆ, ಇದೇ ಖುಷಿ ಸಂಭ್ರಮ ಫ್ಯಾಮಿಲಿ ಜೊತೆಗೆ ಸೀಟಲ್ಲಿ ಕೂತ್ಕೊಂಡು ನಾಳೆ ನೋಡಿ ಸಂಜೆ ಶೋ ನೋಡಿ. ಥ್ಯಾಂಕ್ ಯು ಸರ್. ಧ್ರುವ ಸಚಿವರು ಬಂದು ಇವತ್ತು ನಿಮ್ಮ ಫಿಲಮ್ ಸಪೋರ್ಟ್ಗೆ ನಿಂತ್ಕೊಂಡಿದ್ದಾರೆ, ಆ ವಿಚಾರವಾಗಿ ಅಲ್ಲ ಖುಷಿ ಆಯ್ತು. ಯಾಕೆಂದ್ರೆ ನಮಗೆ ಇವಾಗ ನಮಗೆ ಒಂದು ಧೈರ್ಯ ಬಂದಿದ್ದೇನು ಅಂದರೆ, ಇಂಡಸ್ಟ್ರಿ ಎಲ್ಲ ಕಲಾವಿದರು ನಮ್ಮ ಸಪೋರ್ಟಿಗೆ ನಿಂತರು, ಬಟ್ ನಮ್ಮ
ಧ್ರುವ ಬ್ರೋ ಫೋನ್ ಮಾಡಿ ಹೇಳಿದ್ರು ನೀವು ತಲೆ ಕೆಡಿಸ್ಕೊಂಬಿಡ್ರಿ, ಸಿನಿಮಾ ರಿಲೀಸ್ ಆಗಿದ್ದ ನೆಕ್ಸ್ಟ್ ಡೇನೆ ಮೇನ್ ಥಿಯೇಟ್ರಿಗೆ ಬಂದು ನೋಡ್ತೀನಿ. ನನ್ನ ಮಲ್ಟಿಪ್ಲೆಕ್ಸು ಅಲ್ಲಿ ಇಲ್ಲಿ ನೋಡಿದ್ರೆ ಬೇರೆ ರೀತಿ, ಬಟ್ ಎಲ್ಲ ಫ್ಯಾನ್ಸ್ಗಳು ಬಂದಿದ್ದಲ್ಲಿ ನೋಡಿದ್ರೆ ನನಗೂ ಸಿನಿಮಾ ಎಂಜಾಯ್ ಮಾಡುವಂಥ ಒಂದು ಅವಕಾಶ ಸಿಗ್ತದಂತ ಹೇಳಿ ಏನು ಮಾತು ಕೊಟ್ಟಿದ್ರು ಮಾತಿನ ಪ್ರಕಾರ ನಡ್ಕೊಂಡಿದ್ದಾರೆ. ನಾವು ಫಾಲೋಅಪ್ ಮಾಡೋದ್ರಕ್ಕಿಂತ ಹೆಚ್ಚಾಗಿ ಇವ್ರು ಫಾಲೋಅಪ್ ಮಾಡಿ ಚೆನ್ನಾಗಿ ಆಗ್ತಾ ಇದೆಯಾ, ಎಲ್ಲ ವ್ಯವಸ್ಥೆಗಳಾಗಿದೆಯಾ ಅಂದರೆ ಸಿನಿಮಾದು ಸುಸೂತ್ರವಾಗಿ ನಡೀತಾ ಇದೆಯಾ, ಡಿಸ್ಟ್ರಿಬ್ಯೂಷನ್ ಎಲ್ಲ ಅಷ್ಟರ ಮಟ್ಟಕ್ಕೆ ಕಾಳಜಿ ವಹಿಸಿದ್ರಲ್ಲ, ಭಾಳ ಖುಷಿಯಾಯಿತು. ನಿಜವಾಗ್ಲೂ ನನಗೆ ಖುಷಿಯಾಗಿದೆ ಅಂದರೆ 2024 ನಿಜವಾಗ್ಲೂ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ವರ್ಷ ಅಂತ ನಾನು ಅನ್ಕೋತೀನಿ. ಯಾಕಂದರೆ ಉಪಾಧ್ಯಕ್ಷ ರಿಲೀಸ್ ಆಗಿದೆ, ಮಾರ್ಟಿನ್ನು ಕೆಡಿ ಇದೇ ವರ್ಷ ರಿಲೀಸ್ ಆಗ್ತದೆ, ಇನ್ನೂ ಅನೇಕ ಸಿನಿಮಾಗಳು ಬರ್ತಾ ಇದೆ. ಈ 2024 ವರ್ಷ ತುಂಬ ಎಕ್ಸ್ಪೆನ್ಸಿವ್ ಅಂದರೆ ಆಡಿಯನ್ಸ್ಗೆ ಎಕ್ಸ್ಪೆನ್ಸಿವ್, ನಮ್ಮ ಇಂಡಸ್ಟ್ರಿಗೆ ಒಂಥರ ಈ ಪಾಕೆಟ್ ಫುಲ್ ಆಫ್ ಇದು ಇಯರ್ ಅಂತ ನಾನು ಭಾವಿಸ್ತೀನಿ. ಉಮಾಪತಿ ಅವರು ಹೈ ಬಜೆಟ್ ಪ್ರೊಡ್ಯೂಸರ್, ಸೊ ಧ್ರುವ ಅವರು ಪಕ್ಕದಲ್ಲಿದ್ದಾರೆ, ಸೊ ನೆಕ್ಸ್ಟ್ ಏನಾದರೂ ಡೇಟ್ ಅನೌನ್ಸ್ ಮಾಡ್ಬೋದು ಹೊಸ ಫಿಲಮ್? ಅಷ್ಟು ಈಸಿಯಾಗಿ ತೊಗೊಳಂಗಿದ್ದಿದ್ರೆ ಇಷ್ಟೊದಕ್ಕೆ ನಮ್ದೊಂದು ಇರೋದು ಅಪ್ಲಿಕೇಶನ್. ಓಕೆ, ಸೊ ಲಿಸ್ಟಲ್ಲಂತೂ ಇದ್ದಾರೆ, ಅವರೇ ಹೇಳಬೇಕು. ಓಕೆ, ಯಾಕಂದರೆ ಏನಾಗಿದೆ ಅವ್ರದ್ದು ಕ್ಯೂ ಜಾಸ್ತಿ ಇದೆ, ನಾವು ಕೇಳ್ಕೊತಾ ಇರ್ತೀವಿ ಕ್ಯೂ ಕಡಿಮೆ ಇದ್ದಾರಪ್ಪ ಅಂತ, ಕ್ಯೂ ಜಾಸ್ತಿ ಇದೆ ಕ್ಯೂ ಜಾಸ್ತಿ ಇದೆ ಅಂತ ಹೇಳ್ತಾ ಇರ್ತಾರೆ. ನಿಜವಾಗ್ಲೂ ಆ ಥರ ಏನಾದರೂ ಬಂದಾಗ ಖಂಡಿತವಾಗ್ಲೂ ನಾನು ಹೇಳಿದ್ನಲ್ಲ, ಉಮಾಪತಿ ಫಿಲ್ಮ್ಸ್ ಬ್ಯಾನರ್ ಅಡಿಯಲ್ಲಿ ಏನೇನು ದೊಡ್ಡ ಸಿನಿಮಾಗಳು ಮಾಡ್ಕೊಂಡು ಬಂದಿದ್ದೀವಿ, ನನಗೂ ಅಷ್ಟೇ ಒಂದು ಅದ್ಧೂರಿ ಸಿನಿಮಾ ಕೊಡಬೇಕು ಅನ್ನೋದೊಂದು ಭಾಳ ಆಸೆ ಇದೆ. ಬ್ರೋ ಯಾವಾಗ ಹೇಳಿದ್ರೋ ಅವಾಗ ಪ್ಲಾನ್ ಮಾಡೋಣ, ಇವ್ರು ಫ್ರೀ ಆಗ್ಬೇಕಷ್ಟೇ. ಇಬ್ರು ಕಾಂಬಿನೇಷನ್ ಮತ್ತೊಂದು ದೊಡ್ಡ ಫಿಲಮ್ ನೋಡಬೇಕು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.